ಆತ್ಮೀಯ ವಿದ್ಯಾರ್ಥಿಗಳೇ, ಈ ತರಗತಿಗೆ ಸ್ವಾಗತ. ನಾನು ನಮ್ಮ ಕನ್ನಡ ಶಿಕ್ಷಕ ಪ್ರಶಾಂತ್. ವಿದ್ಯಾರ್ಥಿಗಳೇ, ಈಗಾಗಲೇ ಕಲಿತಿರುತ್ತೇವೆ ನಾವು ವೀರ ಅಭಿಮನ್ಯು ಎಂಬ ಒಂದು ವೀರ ಬಾಲಕನ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಯಾರು ಈ ವೀರ ಅಭಿಮನ್ಯು ಅಂತಂದರೆ, ಮಹಾಭಾರತ ಕಥಾಭಾಗದಲ್ಲಿ ಬರ್ತಕ್ಕಂತಹ ಒಬ್ಬ ವೀರ ಬಾಲಕ. ಕುರುಕ್ಷೇತ್ರ ಎಂಬ ರಣರಂಗದಲ್ಲಿ ಕೌರವರು ಮತ್ತು ಪಾಂಡವರು ಎನ್ನುವಂತಹ ಯುದ್ಧದಲ್ಲಿ ತನ್ನದಂತಹ ಪರಾಕ್ರಮವನ್ನು ಪ್ರದರ್ಶನ ಮಾಡತಕ್ಕಂತಹ ಒಬ್ಬ ವೀರ ಬಾಲಕನೇ ಈ ಅಭಿಮನ್ಯು. ಇವನ ತಂದೆ ಅರ್ಜುನ, ತಾಯಿ ಸುಭದ್ರೆ, ಹೆಂಡತಿ ಉತ್ತರೆ. ಹೀಗೆ ತನ್ನ ಜೀವನವನ್ನು ಅರಮನೆಯಲ್ಲಿ ಕಳೀತಾ ಇರ್ತಕ್ಕಂತಹ ಅಭಿಮನ್ಯುವಿಗೆ ಅನಾವಶ್ಯಕವಾಗಿ ಅಂದರೆ ಪರಿಸ್ಥಿತಿ ಅಲ್ಲಿನ ಒಂದು ಪರಿಸ್ಥಿತಿ ಮಾಡುತ್ತೆ ಅವನನ್ನು ಯುದ್ಧರಂಗಕ್ಕೆ ಕಳಿಸುವ ವ್ಯವಸ್ಥೆಯನ್ನು ತಂದುಕೊಡುತ್ತೆ. ಏನಪ್ಪ ಅಂದರೆ, ಕುರುಕ್ಷೇತ್ರದ 12ನೇ ದಿನ ದ್ರೋಣಾಚಾರ್ಯರು ಯುದ್ಧ ರಂಗಭೂಮಿಯಲ್ಲಿ ರಚನೆ ಮಾಡಿರ್ತಕ್ಕಂತಹ ಒಂದು ಚಕ್ರದ ಯುದ್ಧದ ರಣತಂತ್ರ ಇರ್ತಕ್ಕಂತಹ ಚಕ್ರವ್ಯೂಹ ಎಂಬ ಒಂದು ರಣತಂತ್ರವನ್ನು ಕೊಡುತ್ತಾರೆ. ಆ ರಣತಂತ್ರವನ್ನು, ಚಕ್ರವ್ಯೂಹವನ್ನು ಭೇದಿಸ್ತಕ್ಕಂತಹ ಸಾಮರ್ಥ್ಯ ಪಾಂಡವರಿರ್ತಕ್ಕಂತಹ ಅರ್ಜುನ, ಭೀಮಸೇನ, ಬಲರಾಮ, ಕೃಷ್ಣನಿಗೆ ಮಾತ್ರ ಗೊತ್ತಿರುತ್ತೆ. ಅರ್ಜುನ, ಕೃಷ್ಣ ಮತ್ತು ಬಲರಾಮನಿಗೆ ಮಾತ್ರ ಗೊತ್ತಿರುತ್ತೆ. ಆದರೆ ಅವರು ಅನಿವಾರ್ಯವಾಗಿ ಸಂಶಪ್ತಕರೆಂಬ ರಾಕ್ಷಸರನ್ನು ಕೊಲ್ಲೋಕೆ ಹೊರಗಡೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾರು ಈ ಒಂದು ಚಕ್ರವ್ಯೂಹವನ್ನು ಭೇದಿಸ್ತಾರೆ ಎಂಬ ಒಂದು ಯೋಜನೆಯಲ್ಲಿ ಧರ್ಮರಾಯ ಮತ್ತು ಭೀಮಸೇನರು ಚರ್ಚೆ ಮಾಡ್ತಿರುವಾಗ ಅಲ್ಲಿಗೆ ಧಾವಿಸತಕ್ಕಂತಹ ಅಭಿಮನ್ಯು ಅವರ ದೊಡ್ಡಪ್ಪಂದಿನ ಒಂದು ಚಿಂತೆಗೆ ಕಾರಣವಿರ್ತಕ್ಕಂಥ ವಿಷಯವನ್ನು ತಿಳಿದು ನಾನು ಹೋಗುತ್ತೇನೆ ಎಂಬ ಒಂದು ಮಾತನ್ನು ಕೊಡ್ತಾನೆ. ನಂತರದಲ್ಲಿ ಅವರ ನಡುವೆ ಚರ್ಚೆ ಆಗುತ್ತೆ. ಕೊನೆಗೆ ದೊಡ್ಡಪ್ಪಂದ್ರ ಉಪಯೋಗ ಆಗುತ್ತೆ. ನಂತರದಲ್ಲಿ ತಾಯಿಯ ಆಶೀರ್ವಾದ ಸಿಗುತ್ತೆ. ನಂತರ ತನ್ನ ಹೆಂಡತಿ ಉತ್ತರಿಯ ಒಂದು ಅಪ್ಪಣೆಯು ಸಹಿತ ಇಲ್ಲಿ ಸಿಕ್ಕಿರ್ತಕ್ಕಂಥ ವಿಷಯವನ್ನು ನಾವೀಗಾಗಲೇ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿರ್ತಕ್ಕಂಥದ್ದು. ಈಗ ದೃಶ್ಯ 3ರ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ. ದೃಶ್ಯ 3, ಅಭಿಮನ್ಯು ಸೂರ್ಯನಂತೆ ಪ್ರಕಾಶಿಸುತ್ತ ರಥವನ್ನೇರಿ ಯುದ್ಧಭೂಮಿಗೆ ಪ್ರವೇಶ ಮಾಡುತ್ತಾನೆ. ಅಭಿಮನ್ಯು ತನ್ನ ದೊಡ್ಡಪ್ಪಂದರ ಆಶೀರ್ವಾದ, ತಾಯಿ ಸುಭದ್ರೆಯ ಆಶೀರ್ವಾದ ಮತ್ತು ಹೆಂಡತಿಯ ಅಪ್ಪಣೆಯನ್ನು ಪಡ್ಕೊಂಡು ಕುರುಕ್ಷೇತ್ರದ ರಣರಂಗಕ್ಕೆ ತೆರಳಲು ಈಗ ಸಿದ್ಧನಾಗಿ ನಿಂತ್ಕೊಂಡಿದ್ದಾನೆ. ಹೇಗೆ ಕಾಣಿಸ್ತಾ ಇದ್ದಾರಪ್ಪ ಅಂದರೆ, ಸೂರ್ಯನಿಂದ ಹೊರತಕ್ಕಂಥ ಆ ಪ್ರಕಾಶಮಾನ ಕಿರಣಗಳು ಹೇಗೆ ಬೆಳೀತಾ ಇರ್ತವೋ, ಆ ಕಿರಣದ ಸೂರ್ಯ ಎಷ್ಟು ಸುಂದರವಾಗಿ ಕಾಣ್ತಾ ಇರ್ತದೆ ಅಂದರೆ, ಬೆಳಗಿನ ಸೂರ್ಯೋದಯ ಮತ್ತು ಸಂಜೆ ಸೂರ್ಯಾಸ್ತ ಸಂದರ್ಭದಲ್ಲಿ ಹೇಗೆ ಸೂರ್ಯ ಕಂಗೊಳಿಸ್ತಾ ಇರ್ತಾನೋ, ನೋಡೋಕ್ಕೆ ಸುಂದರವಾಗಿ ಕಾಣ್ತಾನೋ, ಆ ರೀತಿಯಲ್ಲಿ ಇಲ್ಲಿ ಆ ಅಭಿಮನ್ಯು ಕಾಣ್ತಾನೆ. ಸೂರ್ಯನಂತೆ ಪ್ರಕಾಶಮಾನವಾಗಿ ಇಲ್ಲಿ ಕಾಣ್ತಾ ಇರ್ತಾನೆ. ರಥವನ್ನೇರಿ ಯುದ್ಧ ಭೂಮಿಗೆ ಪ್ರವೇಶವನ್ನು ಮಾಡ್ತಾನೆ. ಅಭಿಮನ್ಯು ಸಾರಥಿಯನ್ನು ಕುರಿತು, ಸುಮಿತ್ರ ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯ ರಚಿಸಿರುವ ಚಕ್ರವ್ಯೂಹದ ಕಡೆ ಕರೆದುಕೊಂಡು. ಸಾರಥಿ ಅಂದರೆ ಚಾಲಕ. ಕುದುರೆ ಗಾಡಿ ಓಡಿಸುವ ಗಾಡಿಯನ್ನು
ತನ್ನ ಸಾರಥಿಯಾಗಿರ್ತಕ್ಕಂತಹ ಸುಮಿತ್ರನ ಬಗ್ಗೆ ಹೇಳ್ತಾನೆ ಇಲ್ಲಿ. ಈಗಾಗಲೇ ಸೂರ್ಯನಂತೆ ಪ್ರಕಾಶಮಾನವಾಗಿ ಕಾಣತಕ್ಕಂತಹ ಅಭಿಮನ್ಯು ವಿದ್ಯಾರಂಗಕ್ಕೆ ಹೋರಾಟ ಮಾಡೋಕ್ಕೆ ಬೇಕಾದಂತಹ ಎಲ್ಲ ರೀತಿಯ ವ್ಯವಸ್ಥೆಯೊಂದಿಗೆ ರಥವನ್ನು ಏರಿ ಕುಳಿತುಕೊಂಡು ಹೇಳ್ತಾನೆ ಸುಮಿತ್ರನಿಗೆ, ಸುಮಿತ್ರ ಆದಷ್ಟು ಬೇಗ ನನ್ನನ್ನು, ಎಷ್ಟು ನಿನ್ನ ಸಾಧ್ಯ ಆಗುತ್ತೋ ಅಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯ ನಡೆಸಿರ್ತಕ್ಕಂತಹ ಆ ಚಕ್ರವ್ಯೂಹದ ಕಡೆಗೆ ನನ್ನನ್ನು ಕರೆದುಕೊಂಡು ಹೋಗು ಅಂತ ಇಲ್ಲಿ ಹೇಳ್ತಾನೆ. ಭೀಮನೊಂದಿಗೆ ಪಾಂಡವ ಸೇನೆಯು ಅಭಿಮನ್ಯುವನ್ನು ನೆರಳಿನಂತೆ ಪಾಲಿಸಿ ಬರುತ್ತದೆ. ಮುಂದೆಗಡೆ ಅಭಿಮನ್ಯು ತನ್ನ ಸಾರಥಿಯಲ್ಲಿರ್ತಕ್ಕಂಥ ಸುಮಿತ್ರನ ಸಾರಥಿಯ ವ್ಯವಸ್ಥೆಯೊಂದಿಗೆ ಮುಂದೆ ಹೋಗ್ತಾ ಇರುವ ಸಂದರ್ಭದಲ್ಲಿ ಅವನನ್ನು ಅಭಿಮನ್ಯುವಿನ ನೆರಳಿನಂತೆ ಮುಂದೆಗಳಿರ್ತಲ್ಲ ಆ ನೆರಳಿನಂತೆ ಏನು ಮಾಡುತ್ತೆ ಭೀಮ ಸೈನ್ಯರ ಒಂದು ಪಾಂಡವರ ಸೈನ್ಯ, ಭೀಮನೊಂದಿಗೆ ಪಾಂಡವರ ಸೈನ್ಯ ಅಭಿಮನ್ಯುವನ್ನು ಹಿಂಬಾಲಿಸಿ ತೆರಳುತ್ತೆ. ಇಲ್ಲಿ ಸುಮಿತ್ರ ಅಭಿಮನ್ಯು ಸಾರಿಗೆ, ಹಾಗಾದ್ರೆ ಅರ್ಜುನ ಸಾರಿಗೆ ಯಾರು ಗೊತ್ತ ನಿಮಗೆ? ಯಾರು? ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಅರ್ಜುನನ ಸಾರಥಿ. ಈ ಅರ್ಜುನನ ಸಾರಥಿ ಕೃಷ್ಣನ ಬಗ್ಗೆ ನಾವೊಂದು ಹೇಳಬೇಕಾದ್ರೆ, ವಿವೇಕಾನಂದರು ಚಿಕ್ಕವರು ಇರುವಾಗ ಅವರ ತಂದೆ ಹೇಳ್ತಾರೆ ಮುಂದೆ ನೀನು ದೊಡ್ಡನು ಆದ ಮೇಲೆ ಅಂದರೆ ಬಾಲ ನರೇಂದ್ರ ಇರ್ತಾರಲ್ಲ ಆವಾಗ ಅವರ ತಂದೆ ಇರ್ತಕ್ಕಂಥ ವಿಶ್ವನಾಥನ ದತ್ತನವರು ತನ್ನ ಮಗನಿಗೆ ಹೇಳ್ತಾರೆ ನೀನು ಮುಂದೆ ದೊಡ್ಡವನು ಆದ ಮೇಲೆ ಏನಾಗ್ತಿ ಅಂತ ಕೇಳಿದಾಗ ಆ ನರೇಂದ್ರ ಅವ್ರು ಏನು ಮಾಡ್ತಾರೆ ಅಂದರೆ ಅವರ ಮನೆ ಕೋಣೆ ಮೇಲಿರ್ತಕ್ಕಂತಹ ನಾನು ಸಾರಥಿ ಆಗ್ತಾನೆ ಅಂತ ಹೇಳ್ತಾರೆ ಅಥವಾ ಗಾಡಿ ಓಡಿಸ್ಕೊಳ್ತಾನೆ ಅಂತ ಹೇಳ್ತಾರೆ. ಅಪ್ಪ ಕೂಡುತ್ತೆ ಏನು ನಾನು ಇಷ್ಟು ದೊಡ್ಡ ವಕೀಲನಾಗಿದ್ದೇನೆ ಇಷ್ಟು ಹೆಸರುವಾಸಿ ಪಡ್ಕೊಂಡ್ರೆ ನನ್ನ ಮಗ ಒಬ್ಬ ಚಾಲಕನಾಗ್ತಾನೆ ಅಂತಂದರೆ ಏನಿದು ಅಂತ ಅವನಿಗೆ ಕೋಪ ಕೊಡುತ್ತೆ. ಕೋಪದ್ರನ್ನು ಬೈತಾರೆ. ಆನಂತರ ತಾಯಿಯವರು ಬಂದು ಅವನನ್ನು ಕೇಳ್ತಾರೆ ನೋಡು ಮಗು ಸಾರಥಿ ಆಗ್ತೀಯಲ್ಲ ಹಾಗು ಆಗೋದಂದರೆ ಕುರುಕ್ಷೇತ್ರ ಯುದ್ಧದಲ್ಲಿ ಮಹಾಭಾರತ ಕುರುಕ್ಷೇತ್ರದಲ್ಲಿ ಅರ್ಜುನಗೆ ಸಾರಥಿಯಾಗಿರ್ತಕ್ಕಂತಹ ಅವ್ರಿಗೆಲ್ಲ ರೀತಿಯ ಸಹಾಯಕ್ಕಿರ್ತಕ್ಕಂತಹ ಕೃಷ್ಣನ ರೀತಿ ನೀನು ಸಾರಥಿಯಾಗು ಅಂತ ಅವನನ್ನು ಹರಿಸ್ತಾರೆ. ಅಂದರೆ ಮುಂದೆ ಅವನೇನಾಗ್ತಾನೆ ಈ ದೇಶವನ್ನೇ ಈ ಪ್ರಪಂಚವನ್ನು ನಡೆಸ್ತಕ್ಕಂತಹ ತನ್ನ ಆಧ್ಯಾತ್ಮಿಕ ಶಕ್ತಿಯಿಂದ ಧಾರ್ಮಿಕ ಶಕ್ತಿಯಿಂದ ತನ್ನ ಜ್ಞಾನ ಸಂಪತ್ತಿಯಿಂದ ಈ ದೇಶವನ್ನೇ ಈ ಜಗತ್ತನ್ನೇ ಏನು ಮಾಡ್ತಾನೆ ಸಾರಥಿಯಾಗಿ ಧರಿಸ್ತಕ್ಕಂಥ ಸಾಮರ್ಥ್ಯವನ್ನು ಗಳಿಸ್ತಾನೆ. ಅದೇ ಏನಪ್ಪ ಪಾಲಕರ ಪೋಷಕರ ಒಂದು ಅಭಿಪ್ರಾಯದ ಒಂದು ಹಿತ ನುಡಿಗಳು ಏನಂತೋ ಅವು ಮಕ್ಕಳ ಬೆಳವಣಿಗೆಯಿಂದ ಸಹಿತ ಸಹಕಾರಿಯಾಗ್ತವೆ, ಮಕ್ಕಳ ಪ್ರಗತಿಗೆ ಕಾರಣ ಆಗ್ತವೆ ಅನ್ನೋದಕ್ಕೆ ಈ ಒಂದು ನಿದರ್ಶನವೇ ಸಾಕ್ಷಿ. ತಂದೆ ತಾಯಿಯಾದಂಥವರು ಅಥವಾ ಪೋಷಕರಾದವರು ಮಕ್ಕಳ ಒಲವು ನಲವುಗಳನ್ನು ತಿಳ್ಕೊಂಡು ಅವುಗಳಿಗೆ ಪೂರಕವಾಗಿರ್ತಕ್ಕಂತಹ ಅಂದರೆ ಒಳ್ಳೆಯ ರೀತಿಯ ಪೂರಕವಾಗಿರ್ತಕ್ಕಂತಹ ಬೆಂಬಲವನ್ನು ಸೂಚಿಸ್ತಾ ಒಳ್ಳೆ ಮಾತನ್ನು ಹೇಳುತ್ತಾ ಅವರನ್ನು ಮುನ್ನಡೆಸಿದಾಗ ಅವರು ಸಹಿತ ಏನಾಗ್ತಾರೆ ಮುಂದೆ ಸಾಕ್ತಾರೆ ಅನ್ನೋದಕ್ಕೆ ಈ ಒಂದು ಘಟನೆ ಕಾರಣ ಆಗುತ್ತೆ. ಇದು ನಿಮಗೆ ಸೂಕ್ತ ಅನಿಸ್ತು ಈ ಸಂದರ್ಭದಲ್ಲಿ ಹೇಳೋದು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಇಲ್ಲಿ ಅಭಿಮನ್ಯು ಸುಮಿತ್ರನ ಸಾರಥಿ ಆಗಿರ್ತಕ್ಕಂಥ ಸುಮಿತ್ರನ ಜೊತೆಗೆ ರಥದಲ್ಲಿ ಮುಂದೆ ಹೋಗ್ತಿರುವಾಗ ಭೀಮಸೇನೊಂದಿಗೆ ಪಾಂಡವ ಸೈನ್ಯ ಆ ಅಭಿಮನ್ಯುವನ್ನು ಅವನ ನೆಲೆಯಂತೆ ಹಿಂಬಾಲಿಸಿಕೊಂಡು ಆ ಕುರುಕ್ಷೇತ್ರ ರಣರಂಗಕ್ಕೆ ಅಲ್ಲಿಗೆ ಬರ್ತಾರೆ. ಅಭಿಮನ್ಯು ಈಗಾಗಲೇ ಆ ರಣರಂಗವನ್ನು ಪ್ರವೇಶ ಮಾಡ್ತಕ್ಕಂಥ ಅಭಿಮನ್ಯು ಈಗ ಹೇಳ್ತಾರೆ ಅಭಿಮನ್ಯು ಬನ್ನಿರಿ ಬನ್ನಿರಿ ಒಬ್ಬೊಬ್ಬರಾಗಿ ಬನ್ನಿ ನಿಮ್ಮನ್ನೆಲ್ಲ ತರಗೆರೆ ಗೆರೆಯಂತೆ ಕೂರಿ ಯಮಪುರಕ್ಕೆ ಕಳಿಸುತ್ತೇನೆ. ನೋಡಿ ಎಷ್ಟು ವೀರಾವೇಶದಿಂದ ಅವನಲ್ಲಿ ಮಾತಾಡ್ತಿದ್ದಾನೆ. ಬನ್ನಿರಿ ಬನ್ನಿರಿ ಒಬ್ಬೊಬ್ಬರಾಗಿ ಬನ್ನಿರಿ ನಿಮ್ಮನ್ನೆಲ್ಲ ತರಗೆರೆಗಳಂತೆ ತೂರಿ ಯಮಪುರಕ್ಕೆ ಕಳಿಸುತ್ತೇನೆ. ಎಲ್ಲಿ ಕಳಿಸ್ತಾನಂತೆ? ಯಮಪುರಕ್ಕೆ. ಯಮಪುರ ಅಂತಂದ್ರೆ ಯಮನ ಲೋಕಕ್ಕೆ. ಎಲ್ಲಿಗೆ? ಯಮನ ಲೋಕಕ್ಕೆ ಕಳಿಸ್ತೇನೆ ಅಂತ ಅವನು ಇಲ್ಲಿ ಅಭಿಮನ್ಯು ವೀರಾವೇಶದಿಂದ ಅಲ್ಲಿ ಗೌರವರ ಸೈನ್ಯಕ್ಕೆ ಆ ಚಕ್ರವ್ಯೂಹವನ್ನು ಹರಿಸಿರ್ತಕ್ಕಂತಹ ಆ ಒಂದು ಚಕ್ರ
ಹೊರಗೆ ಬನ್ನಿ, ನಿಮ್ಮ ತಲೆ ಗಲೆಗಳಂತೆ ತೂರಿ, ತೆರೆಗಳಂತೆ ಅಲೆಗಳಿಗೆ ಹೋಗ್ತಾ ಒಂದೊಂದು ಒಂದೊಂದು ಒಂದೊಂದರ ಹಾಗೆ ನಿಮ್ಮನ್ನು ಸಹಿತ ಏನು ಮಾಡ್ತಾನೆ, ಯಮಪುರಕ್ಕೆ ಯಮಲೋಕಕ್ಕೆ ಒಬ್ಬರನ್ನು ಕಳಿಸ್ಬಿಡ್ತಾನೆ. ಅಂದರೆ ಸಮುದ್ರ ನೋಡಿ, ತೆರೆ ಗಲೆಗಳಂತೆ ತೆರೆ ಅಲೆಗಳೇ ಬರ್ತವಲ್ಲ, ಒಂದಾದ ನಂತರ ಬರ್ತವೆ, ದಡಕ್ಕೆ ಬರ್ತವೆ, ಅಲ್ಲಿ ಅವು ಮುಗಿಯುತ್ತೆ, ಅಲೆಗಳನ್ನು ಚೆನ್ನಾಗಿ ಮುಗಿಯುತ್ತೆ. ಹಾಗೆ ಇಲ್ಲೇ ನಾನು ಸಹಿತ ಏನು ಮಾಡ್ತೇನೆ, ನಿಮ್ಮನ್ನು ಒಬ್ಬೊಬ್ಬರನ್ನಾಗಿ ಆ ತೆರೆಗಳಂತೆ ನಿಮ್ಮನ್ನು ಯಮಲೋಕಕ್ಕೆ ಯಮಪುರಕ್ಕೆ ಕಳಿಸುತ್ತೇನೆ ಅಂತ ಇಲ್ಲಿ ಅಭಿಮನ್ಯು ಗೌರವರ ಸೇನೆಗೆ ಹೇಳ್ತಾನೆ. ದ್ರೋಣ, ಕರ್ಣ ಹಾಗೂ ಇತರ ಕೌರವ ಸೇನೆ ಸೇರಿ ಅಭಿಮನ್ಯುವಿನ ವೀರಾವೇಶ ನೋಡಿ ಆತನನ್ನು ಮುಗಿಸಲು ತಂತ್ರ ಹೂಡಿದರು. ವೀರಾವೇಶದ ಹೋರಾಡುತ್ತಿರುವಾಗ ಕೌರವರು ಹಿಂದಿನಿಂದ ಬಂದು ಅಭಿಮನ್ಯುವಿನ ಕೈಗಳನ್ನು ಧರಿಸುವರು. ನೋಡಿ, ಅಭಿಮನ್ಯು ಬಾಲಕನಾಗಿದ್ದರೂ ಸಹಿತ ಹೆದರದೆ ವೀರಾವೇಶದಿಂದ ಆಡ್ತಕ್ಕಂಥ ಮಾತನ್ನು ಕೇಳಿರ್ತಕ್ಕಂತಹ ಆ ಕೌರವರಿಗೆ ಇಲ್ಲಿ ಅವನನ್ನು ಹೇಗಾದರೂ ಮಾಡಿ ಇವನನ್ನು ಮುಸ್ಲೇಬೇಕು ಎಂಬ ಒಂದು ಯೋಚನೆಯನ್ನು ಕೊಡ್ತಾರೆ. ಯಾರ್ಯಾರು ಕೌರವ ಇರ್ತಕ್ಕಂತಹ ದ್ರೋಣ ಆಗಿರ್ಬೋದು, ಕರ್ಣ ಆಗಿರ್ಬೋದು, ಅಥವಾ ಇತರ ಕೌರವ ಸೇನೆಯನ್ನು ಸೇನೆ ಸೇರಿ ಅಭಿಮನ್ಯುವಿನ ಒಂದು ವೀರಾವೇಶವನ್ನು ನೋಡಿದರೆ ಇವನು ಚಕ್ರವ್ಯೂಹವನ್ನು ಬೇಯಿಸುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇವನಿಂದ ನಮ್ಮ ಹುಡುಗ ಇಲ್ಲ, ಹುಡುಗಾಲ ಇಲ್ಲ. ಹಾಗಾಗಿ ಇವನನ್ನು ನಾವು ಹೇಗಾದರೂ ಮಾಡಿ ಸಂಚಲನ ಮಾಡಿ ಬೇರೆ ಒಂದು ಯೋಚನೆಯನ್ನು ಮಾಡಿ ಅವನನ್ನು ಹೊಡೆದು ಹಾಕಬೇಕು ಒಂದು ಯೋಚನೆಯಲ್ಲಿ ತೊಡಗ್ತಾರೆ. ಹೀಗೆ ವೀರಾವೇಶದಿಂದ ಆ ಚಕ್ರವ್ಯೂಹವನ್ನು ಪ್ರವೇಶ ಮಾಡತಕ್ಕಂತಹ ಅಭಿಮನ್ಯುವಿನ ಆ ಅಭಿಮನ್ಯುವನ್ನು ಮುಂದುಕ್ತಾ ಇರುವಾಗ ಈ ಕೌರವರ ಸೇನೆ ಮುಂದಿನ ಬಂದು ಅವನನ್ನು ಕೈಗಳನ್ನು ಕತ್ತರಿಸಿ ಹಾಕಿರ್ತಾರೆ. ಅಂದರೆ ಯುದ್ಧ ಮಾಡೋಕ್ಕೆ ಕೈಗಳೇ ಮುಖ್ಯ. ಅದು ಹಾಗಾಗಿ ಆ ಕೈಗಳನ್ನು ಏನು ಮಾಡ್ತಾರೆ, ಕತ್ತರಿಸಿ ಹಾಕ್ತಾರೆ. ಅಂದರೆ ಇವನು ಯುದ್ಧ ಮಾಡೋಕ್ಕೆ ಹಾಕಬಾರ್ದು ಅವನಿಂದ ಅಂತ ತಿಳಿದು ಅವನ ಕೈಯನ್ನು ಕತ್ತರಿಸಿ ಹಾಕ್ತಾರೆ. ಈ ಕತ್ತರಿಸಿದೆ ತನ್ನ ಕೈಯನ್ನು ಕತ್ತರಿಸಿದ ಆದ ಮೇಲೆ ಗೌರವ ಸೈನಿಗೆ ಇಲ್ಲಿ ಅಭಿಮನ್ಯು ಏನು ಮಾಡ್ತಾನೆ, ತನ್ನ ರೋಷವನ್ನು ಅಲ್ಲಿ ಹೊರಹಾಕ್ತಾನೆ. ಅಭಿಮನ್ಯು ರಣ ಹೇಳಿಗಳೇ, ತಾಯಿಯ ಹಾಲಿನಿಂದ ಯಾವುದೇ ಕ್ಷತ್ರಿಯ ಈ ಕೆಲಸ ಮಾಡಲ್ಲ. ವೀರಾವೇಶದ ಎದುರಿಸಿ ಹೋರಾಡಿ ಸತ್ತು ಸ್ವರ್ಗ ಸೇರುವುದನ್ನು ಬಿಟ್ಟು ನರಕದ ದಾರಿ ಹಿಡಿಯುತ್ತೀರಾ? ನಿಮಗೆ ಧಿಕ್ಕಾರವಿರಲಿದೆ. ರಣ ಹೇಳಿಗಳೇ, ಕ್ಷತ್ರಿಯನಾದಂಥವನು ಯಾವಾಗಲೂ ಹಿಂದಿನಿಂದ ಯುದ್ಧ ಮಾಡೋದಿಲ್ಲ, ಹಿಂದಿನಿಂದ ಬಂದು ಎದುರಿಸುವುದಿಲ್ಲ, ಮುಂದ್ಗಡೆ ನಿಂತು ನಮ್ಮ ಎದುರು ನಿಂತು ಹೋರಾಟ ಮಾಡಬೇಕು. ಅದು ನಿಜವಾದ ಕ್ಷತ್ರಿಯ, ನಿಜವಾದ ಕ್ಷತ್ರಿಯ ಹಾವು ತಾಯಿಯ ಹಾವು ಅಂತಕ್ಕಂತಹ ನಿಜವಾದ ಕ್ಷತ್ರಿಯನ ಒಂದು ಗುಣ ಬಿದ್ದದ ಗುಣ ಏನಪ್ಪ ಅಂದರೆ ಎದುರು ನಿಂತು ಹೋರಾಟ ಮಾಡಬೇಕು ಹೊರತು ಬೆನ್ನೆ ಹಿಂದೆ ನಿಂತು ಚೂರಿ ಹಾಕುವುದಲ್ಲ. ಇನ್ನು ಬೆನ್ನೆ ಹಿಂದೆ ಬಂದು ನಿಂತು ನೀವು ಮೋಸ ಮಾಡುವುದಲ್ಲ, ದ್ರೋಹ ಮಾಡುವುದಲ್ಲ. ನೀವು ನಿಜವಾಗಲೂ ತಾಯಿಯ ಹಾಲುಂಡವರಾಗಿದ್ದರೆ ಹಾಲನ್ನು ಕುಡಿದಿದ್ರೆ ನೀವು ನಮ್ಮ ಎದುರು ನಿಂತು ಹೋರಾಟ ಮಾಡ್ತಾ ಇದ್ರಿ. ಆದರೆ ನೀವು ಈ ರೀತಿ ಕೆಲಸ ಮಾಡಿದ್ದೀರಲ್ಲ, ಇದು ನನ್ನ ಹೇಳಿಗಳ ಕೃತ್ಯ, ಇದು ಕ್ಷತ್ರಿಯರ ಧರ್ಮ ಅಲ್ಲ. ನೀವು ಅದನ್ನು ದ್ರೋಹ ಮಾಡಿದ್ದೀರಾ? ವೀರ ವೇಷದಿಂದ ನನ್ನ ಎದುರಿಗೆ ನಿಂತು ಹೋರಾಟ ಮಾಡುವುದು ಬಿಟ್ಟು ನೀವು ಹಿಂದಿನಿಂದ ಬಂದಿದ್ದೀರಾ, ವೀರ ವೇಷದ ಎದುರಿಗೆ ನಿಂತು ಹೋರಾಟ ಮಾಡಿ ವೀರ ಸ್ವರ್ಗವನ್ನು ಪಡೆಯುವುದನ್ನು ಬಿಟ್ಟು ನರಕದ ಹಾದಿಯನ್ನು ಹಿಂದಿದ್ದೀರಾ? ನೀವು ಏನು ಮಾಡಿದ್ದೀರಾ? ನರಕದ ಹಾದಿ ಹಿಂದಿನಿಂದ ಬಂದಿದ್ದಿರಲ್ಲ, ಮೋಸದ ಬಂದಿದ್ದಿರಲ್ಲ, ನನ್ನ ಹೇಳಿಗಳಾಗಿ ಬಂದಿದ್ದಿರಲ್ಲ, ನನ್ನನ್ನು ಎದುರಿಸೋಕ್ಕಾಗದೆ ಮುಂದೆ ನಿಂತು ಎದುರಿಸೋಕ್ಕಾಗದೆ ಹಿಂದಿನಿಂದ ಬಂದು ನನ್ನ ಕೈಯಿಂದ ಕತ್ತರಿಸಿದಿರಲ್ಲ, ಇದು ನನ್ನ ಹೇಳಿಗಳ ತಂತ್ರ, ಇದು ನಿಮ್ಮ ನರಕದ ಹಾದಿಯನ್ನು ಕೊಡ್ತಕ್ಕಂಥ ಕೃತ್ಯ ಅಂತ ಇಲ್ಲಿ ಅಭಿಮನ್ಯು ಅವರಿಗೆ ಧಿಕ್ಕಾರವನ್ನು ಕೂಗ್ತಾನೆ. ದುರ್ಯೋಧನ ಕೌರವರ ಮುಖ್ಯಸ್ಥರಿಂದ ದುರ್ಯೋಧನ ಹೇಳ್ತಾನೆ, ಸೈಂಧ ಮಹಾರಾಜ ಬಿಡಬೇಡ, ಅಡೆ ಕರ್ಣ ಜಯತೃತ ನೀವೆಲ್ಲರೂ ಅವನ ಮೇಲೆ ಒಟ್ಟಾಗಿ ಬೀಳಿರಿ. ದುರ್ಯೋಧನ ಇಲ್ಲಿ ತನ್ನ ಗೌರವ ಸೈನ್ಯ ಹೇಳ್ತಾನೆ, ಸೈಂಧವ ರಾಜ ಬಿಡಬೇಡ ಅಡೆ, ಈಗ ಅವನ ಕೈಯನ್ನು ಕತ್ತರಿಸಿಕೊಂಡಿರ್ತಾನೆ, ಕಣ್ಣನ್ನು ಕತ್ತರಿಸಿಕೊಂಡಿರ್ತಾನೆ, ಮತ್ತು ಎಡಗೈಯಲ್ಲಿ ಅವನೇ ಮಾಡ್ತಾನೆ ಚಕ್ರವನ್ನು ತನ್ನ ರಥದ ಚಕ್ರ
ಶಕ್ತಿ ಇನ್ನೂ ಇದೆ ನನ್ನಲ್ಲಿ, ಆ ಒಂದು ವಿಧವನ್ನು ಗೆಲ್ತಕ್ಕಂಥ ಶಕ್ತಿ ನನ್ನಲ್ಲಿ ಇದೆ, ಧೈರ್ಯ ಇದೆ ಅಂತೇಳಿ ಆ ಚಕ್ರವನ್ನು ಗಾಲಿ ರಥದ ಚಕ್ರವನ್ನು ಎಡಗೇರಿ ತಿಳ್ಕೊಂಡು ತಿರುಗಿಸುವಂತ ಯುದ್ಧ ಮಾಡ್ತಿರುವಾಗ ದುರ್ಯೋಧನ ಇಲ್ಲಿ ತನ್ನ ಗೌರವ ಸಲ್ಲಿ ಹೇಳ್ತಾನೆ, ಸೈನ್ಯವರಾಜ ಬಿಡಬೇಡ, ಕರ್ಣ ಜಯದತ್ತ ನೀವೆಲ್ಲರೂ ಸೇರಿ ಒಟ್ಟಾಗಿ ಅವನ ಮೇಲೆ ಬೀಳಿ ಅವನನ್ನು ಮುಗಿಸಿ ಅಂತ ಇಲ್ಲಿ ಏನು ಮಾಡ್ತಾನೆ ದುರ್ಯೋಧನ ಹೇಳ್ತಾನೆ. ಅಭಿಮನ್ಯು ರಥದ ಚಕ್ರವನ್ನು ಕೈಯಲ್ಲಿ ತಿರುಗಿಸಿ ವೀರಾವೇಶದ ಹೋರಾಡಿ ವೀರಮರಣ ಬಂಧುವನು ತನ್ನ ಕೈಯಲ್ಲಿರತಕ್ಕಂತಹ ಆ ಚಕ್ರವನ್ನು ಹಿಡ್ಕೊಂಡು ಕೌರವ ಸೇನೆ ಮೇಲೆ ಹೋರಾಟ ಮಾಡ್ತಾ ಮಾಡ್ತಾ ವೀರಾವೇಶದ ಹೋರಾಟ ಆ ಒಂದು ಕುರುಕ್ಷೇತ್ರದಲ್ಲಿ ಕುರುಕ್ಷೇತ್ರ ರಣರಂಗದಲ್ಲಿ ವೀರಮರಣವನ್ನು ಹೊಂದುತ್ತಾನೆ. ಮಕ್ಕಳೇ, ಇಲ್ಲಿ ನಮ್ಗೆ ತಿಳಿದು ಬರುವ ಅಂಶ ಏನಪ್ಪಾ ಅಂದರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಒಂದು ಗಿಡ ವೃಕ್ಷ ದೊಡ್ಡದಾಗಿ ನಮ್ಮರವಾಗಿ ಬೆಳೆಯಬೇಕಾದ್ರೆ ಆ ಬೀಜ ಆಗಿ ಮೊಳಕೆ ಹೊಡೆದು ಬೆಳೀತಾ ಇರುತ್ತಲ್ಲ, ಅದನ್ನು ನಾವು ಹೇಗೆ ಬೆಳೆಸ್ತವೋ ಹಾಗೆ ಅದು ದೊಡ್ಡದಾಗಿ ನಮ್ಮರವಾಗಿ ಬೆಳೆಯುತ್ತೆ ಅಲ್ವಾ. ಅದನ್ನು ನಾವು ಬಗ್ಗಿಸಿದ್ರೆ ಆತನ ಬಗ್ಗುತ್ತೆ, ಈಗಲೇ ಬಗ್ಗುತ್ತೆ ಅಲ್ವಾ. ಅದೇ ನಾವು ದೊಡ್ಡ ಮರ ಆದಮೇಲೆ ಬಗ್ಗಿರ್ತಕ್ಕಂಥ ಮರವನ್ನು ನಾವು ನೇರವಾಗಿ ಮಾಡ್ತವಂದ್ರೆ ಅದು ಸಾಧ್ಯ ಆಗದೇ ಇರತಕ್ಕಂತಹ ಮಾತು. ಅದಕ್ಕೆ ಹೇಳ್ತಾರೆ ಬೆಳೆಯುವ ಸಿರಿ ಬೆಳಕಿನಲ್ಲಿ ನಾವು ಇನ್ನೂ ಬೆಳೆಯತಕ್ಕಂಥವ್ರು, ಇನ್ನೂ ಬೆಳೀತಾ ಇರ್ತಕ್ಕಂಥ ಮಕ್ಕಳು, ಇನ್ನೂ ನಿಮಗೆ ಬಹಳ ವಿಷಯ ತಿಳ್ಕೊಳ್ಳೋದಿದೆ. ನೀವು ಏನು ಈಗ ತಿಳ್ಕೊಂಡು ನೀವು ಮುನ್ನಡೀತೀರಲ್ವ ಅದು ನಿಮ್ಮ ಮುಂದಿನ ಜೀವನಕ್ಕೆ ಹಾದಿ. ಹೇಗೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ, ನೀವು ಈಗ ಏನು ತಿಳ್ಕೊಳ್ತಿರೋ, ಈಗ ಏನು ನೀವು ಅಭ್ಯಾಸ ಮಾಡ್ತಿರೋ, ಈಗೇನು ನೀವು ನಿಮ್ಮ ಬೌದ್ಧಿಕ ಶಕ್ತಿಯನ್ನು ಮಾನಸಿಕ ಶಕ್ತಿಯನ್ನು ದೈಹಿಕ ಶಕ್ತಿಯನ್ನು ನೀವು ಪಡ್ಕೊಳ್ತಿರೋ ಅದು ನಿಮ್ಮ ಜೀವನ ಉದ್ದಕ್ಕೂ ಬರ್ತಿರ್ತಕ್ಕಂಥದ್ದು. ಹಾಗಾಗಿ ನೀವು ಮುಂದೆ ಏನು ಆಗಬೇಕು ಎಂಬ ಒಂದು ಕನಸನ್ನು ಇಟ್ಕೊಂಡಿದ್ದೀರೋ, ಅಥವಾ ನಿಮ್ಮ ಒಲವು ಯಾವ ಕಡೆ ಇದೆಯೋ, ಅದು ಆಟದ ಕಡೆ ಇದೆಯೋ, ಸಂಗೀತ ಇದೆಯೋ, ನೃತ್ಯ ಇದೆಯೋ, ನೀವೇನೋ ಒಂದು ಉದ್ಯೋಗ ಮಾಡಬೇಕಂತಿದ್ದೀರೋ ಅದರಲ್ಲಿ ಈಗಲೇ ಆಸಕ್ತಿಯನ್ನು ಹೊಂದಿದ್ದೀರಲ್ಲ, ಆಸಕ್ತಿಗೆ ತಕ್ಕ ಹಾಗೆ ಪ್ರಯತ್ನಗಳನ್ನು ಮಾಡ್ತಾ ಮಾಡ್ತಾ ಹೋದಾಗ ಇಲ್ಲಿ ಅಭಿಮನ್ಯು ತನ್ನ ಚಕ್ರಯುಗವನ್ನು ಬೆಳೆಸ್ತಕ್ಕಂತಹ ಒಂದು ಸಾಮರ್ಥ್ಯವನ್ನು ತನ್ನ ತಾಯಿಯ ಗರ್ಭದಲ್ಲಿರುವಾಗ ಶ್ರೀಕೃಷ್ಣ ಪರಮಾತ್ಮನ ಉಪದೇಶಗಳಿಂದ ತಿಳ್ಕೊಂಡಿರ್ತಕ್ಕಂಥದ್ದು ಅಲ್ವಾ. ಹಾಗೆ ನೀವೂ ಸಹಿತ ನಿಮ್ಮ ತಂದೆ ತಾಯಿ ಹೇಳ್ತಕ್ಕಂಥದ್ದನ್ನು, ಗುರುಗಳು ಹೇಳ್ತಕ್ಕಂಥದ್ದನ್ನು, ನಿಮ್ಮ ಪೋಷಕರು ಹೇಳ್ತಕ್ಕಂಥದ್ದನ್ನು ಒಳ್ಳೆಯದನ್ನು ಮಾತ್ರ ಕೇಳಿ. ಅವರೇನು ನಿಮ್ಮ ಜೀವನಕ್ಕೆ ಏನು ಬೇಕೋ, ನಿಮ್ಮ ಜೀವನ ರೂಪಿಸೋಕೆ ಏನು ಬೇಕೋ ಅದೆಲ್ಲವನ್ನು ನಿಮಗೆ ದಾರಿ ಎರೀತಾರೆ, ಕೊಡ್ತಾರೆ. ಅದೇ ರೀತಿ ನೀವು ಮುನ್ನಡೆದಾಗ ನೀವು ಏನಾದರೂ ಒಂದು ಸಾಧಿಸೋಕೆ ಸಾಧ್ಯ. ಪ್ರತಿಯೊಬ್ಬರು ಸಹಿತ ತಮ್ಮದಾದ ಗುರಿಗಳನ್ನು ಇಟ್ಕೊಂಡಿದ್ದೀರಾ, ಆ ಗುರಿಗಳನ್ನು ಸಾಧಿಸಿ ಆ ಗುರಿಯನ್ನು ಮುಟ್ಟಬೇಕಾದ್ರೆ ನಿಮ್ಮ ಪ್ರಯತ್ನ ಬೇಕೇ ಬೇಕು. ನೋಡಿ, ಅದೇ ಅಭಿಮನ್ಯು ಭೀಮಸೇನ ಮತ್ತು ಧರ್ಮರಾಯರು ಅಲ್ಲಿ ಯೋಚನೆ ಮಾಡ್ತಾ ಇರುವಾಗ ಬರದೇ ಇದ್ದಿದ್ರೆ, ಅವರಿಗೆ ಚಕ್ರವ್ಯೂಹದ ಬಗ್ಗೆ ಜ್ಞಾನವೇ ಇಲ್ಲದಿದ್ದರೆ ಅವ್ರು ಇಷ್ಟು ಹೆಸರುವಾಸಿ ಇರ್ತಕ್ಕಂಥ ಬಾಧಕ ಆಗೋಕ್ಕೆ ಸಾಧ್ಯವಿರಲಿಲ್ಲ. ಹಾಗೆ ನಮಗೆ ಸಿಕ್ಕಂತಹ ಅವಕಾಶಗಳು, ಆ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ನಾವು ಮುನ್ನಡೆದಾಗ ನಮ್ಗೆ ಏನಾದರೂ ಒಂದು ಬದಲಾವಣೆ ಆಗೋಕ್ಕೆ ಸಾಧ್ಯ, ನಾವು ಮುನ್ನಡೆಯೋಕ್ಕೆ ಸಾಧ್ಯ, ಅಥವಾ ಏನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಏನು ಆಗಲ್ಲ, ಹುಟ್ಟಿದ ಜನನ ಇಲ್ಲಿ ಸರ್ವ ನಾಶ ಆಗುತ್ತೆ, ಅದು ಬೇಡ. ಹುಟ್ಟಿದ ಜನನ ಶಾಶ್ವತವಾಗಿ ಉಳಿಯಬೇಕು, ದೇಹ ಉಳಿಯೋದಿಲ್ಲ, ನಮ್ಮ ಹೆಸರಲ್ಲಿ ಉಳಿಯುತ್ತೆ. ಹಾಗಾಗಿ ನೋಡಿ, ಮಹಾತ್ಮ ಗಾಂಧೀಜಿ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಸ್ವಾಮಿ ವಿವೇಕಾನಂದ ಇರ್ಬೋದು, ಮದರ್ ಥೆರೇಸಾ ಇರ್ಬೋದು, ಇದೇ ಅಭಿಮನ್ಯುವಾಗಿರ್ಬೋದು, ಅರ್ಜುನ ಆಗಿರ್ಬೋದು, ಕೃಷ್ಣನ ಆಗಿರ್ಬೋದು, ರಾಮ ಲಕ್ಷ್ಮಣ ಸೀತೆ ಈ ಥರದ ಹಲವಾರು ವ್ಯಕ್ತಿಗಳ ಹೆಸರನ್ನು ನಾವು ಸ್ಮರಿಸ್ತಾ ಇದ್ದೇವೆ ದಿನ ಅಂತಂದರೆ ಅವ್ರು ಇಲ್ಲ, ಆದರೆ ಅವರ ಹೆಸರನ್ನು ಸ್ಮರಿಸ್ತದೆ ಯಾಕಪ್ಪ ಅಂದರೆ ಅವರು ಮಾಡಿ ಹೋಗಿರ್ತಕ್ಕಂಥ ಸಾಧನೆಗಳು, ಅವರು ನಮ್ಮ ಹಾಕಿಕೊಟ್ಟು ಹೋಗಿರ್ತಕ್ಕಂಥ ಒಳ್ಳೆಯ ಹಾದಿ ರಸ್ತೆ ಅದೇನಿದೆಯೋ ಅದು ಉತ್ತಮವಾಗಿರೋದ್ರಿಂದ ಅವರ ಜೀವನ ಶ್ರೇಷ್ಠವಾಗಿ ಮಾಡಿಕೊಂಡಲ್ಲ, ಅದಕ್ಕಾಗಿ ನಾವು ಅವರನ್ನು ಸ್ಮರಿಸ್ತಾ ಇದ್ದೇವೆ. ವಿದ್ಯಾರ್ಥಿಗಳೇ, ನೀವು ಸಹಿತ ಬಾಲಕರಿದ್ದೀರಾ, ಈಗಿನಿಂದಲೇ ನಿಮ್ಮ ಪ್ರಯತ್ನಗಳೊಂದಿಗೆ ನೀವು ಮುನ್ನಡೆಯಿರಿ, ಯಶಸ್ಸು ಸಿಗಲಿ. ನಿಮ್ಮ ಸಹಿತ ಬೆಳೆಯುವ ಸಿರಿ ಮೊಳಕೆಯಲ್ಲೇ ಎಂಬ ಹಾಗೆ ಈಗೇನು ನೀವು ಕಲಿತಿರೋ ಅದು ನಿಮ್ಮ ಜೀವನಕ್ಕೆ
ಅಡಿಪಾಯವಾಗಲಿ ಅಂತ ಹೇಳುತ್ತಾ ಈ ಪಾಠ ನಾ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.